ಹರಿಯೋ ಮಕ್ಕಳೇ, ಇವತ್ತು ನಾಲ್ಕನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಒಂದು ಪಾಠವನ್ನ ಅಭ್ಯಾಸ ಮಾಡೋಣ. ಪಾಠದ ಹೆಸರು ಹನುಮಂತನ ಜಾಣತನ. ಹನುಮಂತ ಅಂದ್ರೆ ಗೊತ್ತಲ್ವಾ ಮಕ್ಕಳೇ, ಅವನು ಭಕ್ತನಾಗಿದ್ದ, ರಾಮನ ಪ್ರೀತಿಯ ಸೇವಕನಾಗಿದ್ದ ಅಲ್ವಾ. ಹಾಗೆ ಅವನು ತುಂಬಾ ಬಲಶಾಲಿ, ಬುದ್ಧಿವಂತ ಮತ್ತೆ ಧೈರ್ಯಶಾಲಿ ಕೂಡ ಆಗಿದ್ದ. ನೌ ಐ ಆಮ್ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲಿಷ್ ಆಲ್ಸೋ ದೋಸ್ ಹೂ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ. ಹನುಮಾನ್ ವಾಸ್ ವೆರಿ ಬ್ರೇವ್, ಇಂಟೆಲಿಜೆಂಟ್ ಆ್ಯಂಡ್ ಕರೇಜಿಯಸ್. ಹೀ ವಾಸ್ ದ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ರಾಮ. ರಾಮನ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಹನುಮಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ನಾವು ರಾಮನ ಬಗ್ಗೆ ತಿಳ್ಕೊಳ್ಬೇಕು. ರಾಮ ದಶರಥನ ಮಗನಾಗಿದ್ದ, ದಶರಥ ರಾಜನ ಮಗನಾಗಿದ್ದ. ಅವನಿಗೆ ಮೂವರು ಹೆಂಡತಿಯರಿದ್ರು. ದೊಡ್ಡವಳ ಹೆಸರು ಕೌಸಲ್ಯ, ನೆಕ್ಸ್ಟು ಸುಮಿತ್ರ, ನೆಕ್ಸ್ಟು ಕೈಕೇಯಿ. ಕೌಸಲ್ಯನ ಮಗ ರಾಮನಾಗಿದ್ದ, ಸುಮಿತ್ರನ ಮಗ ಲಕ್ಷ್ಮಣನಾಗಿದ್ದ, ಕೈಕೇಯಿಯ ಮಕ್ಕಳು ಭರತ ಮತ್ತು ಶತ್ರುಘ್ನ. ರಾಮ ವಾಸ್ ದ ಸನ್ ಆಫ್ ಕಿಂಗ್ ದಶರಥ, ಹೂ ವಾಸ್ ರೂಲಿಂಗ್ ಇನ್ ಅಯೋಧ್ಯ. ದಶರಥ ವಾಸ್ ಹ್ಯಾವಿಂಗ್ ತ್ರೀ ವೈವ್ಸ್. ದೇ ವೇರ್ ಕೌಸಲ್ಯ, ಸುಮಿತ್ರ ಆ್ಯಂಡ್ ಕೈಕೇಯಿ. ರಾಮ ವಾಸ್ ದ ಸನ್ ಆಫ್ ಕೌಸಲ್ಯ, ಲಕ್ಷ್ಮಣ ವಾಸ್ ದ ಸನ್ ಆಫ್ ಸುಮಿತ್ರ, ಭರತ್ ಆ್ಯಂಡ್ ಶತ್ರುಘ್ನ ವೇರ್ ದ ಸನ್ಸ್ ಆಫ್ ಕೈಕೇಯಿ. ಇವರೆಲ್ಲರಲ್ಲಿ ದೊಡ್ಡವನಾದ ರಾಮ ಸೀತೆಯನ್ನ ಮದುವೆ ಆಗ್ತಾನೆ. ಅವಳು ಜನಕರಾಜನ ಮಗಳಾಗಿರ್ತಾಳೆ. ರಾಮ ಗಾಟ್ ಮ್ಯಾರಿಡ್ ಟು ಸೀತಾ, ದ ಡಾಟರ್ ಆಫ್ ಕಿಂಗ್ ಜನಕ. ಎಲ್ಲರದು ಮದುವೆ ಆದ್ಮೇಲೆ ದಶರಥ ರಾಮನಿಗೆ, ದೊಡ್ಡ ಮಗನಾದ ರಾಮನಿಗೆ ಪಟ್ಟ ಕಟ್ಟಬೇಕು, ರಾಜನನ್ನಾಗಿ ಮಾಡಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾನೆ. ಆದರೆ ಕೈಕೇಯಿಗೆ ಇದು ಇಷ್ಟ ಆಗಲ್ಲ. ಯಾಕೆಂದರೆ ಮಂಥರೆ ಅವಳಿಗೆ ತನ್ನ ಅವಳ ಮಗನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ಕೈಕೇಯಿಗೆ ತನ್ನ ಮಗನಾದ ಭರತನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಆದರೆ ರಾಮನನ್ನು ರಾಮನಿಗೆ ಪಟ್ಟ ಕಟ್ಟಲಿಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಅದಕ್ಕೋಸ್ಕರ ಅವಳು ಎಲ್ಲ ಆಭೂಷಣಗಳನ್ನು ಕಳಚಿ ಕೋಪ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾಳೆ. ಅವಾಗ ದಶರಥ ಹೋಗಿ ಅವಳ ಕೋಪಕ್ಕೆ ಕಾರಣವನ್ನು ಕೇಳಿದಾಗ ಅವಳು ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸ್ಬೇಕು, ಹಾಗೆ ತನ್ನ ಮಗ ಭರತನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ದಶರಥ ರಾಜ ಮೂರ್ಛೆ ಹೋಗ್ತಾನೆ. ಅವನಿಗೆ ಈ ದುಃಖವನ್ನು ತಡೆದುಕೊಳ್ಳಲು ಆಗಲ್ಲ, ಆವಾಗ ಮೂರ್ಛೆ ಹೋಗ್ಬಿಡ್ತಾನೆ. ಆವಾಗ ರಾಮನಿಗೆ ಕೈಕೇಯಿನೇ ಅದರ ಬಗ್ಗೆ ತಿಳಿಸ್ತಾಳೆ. ರಾಮನಿಗೆ 14 ವರ್ಷ ವನವಾಸ ಹೋಗ್ಬೇಕು, ಭರತನೇ ರಾಜನಾಗಬೇಕು ಅಂತ ತಿಳಿಸ್ತಾಳೆ. ವೆನ್ ದಶರಥ ವಾಸ್ ಮೇಕಿಂಗ್ ಪ್ರಿಪರೇಷನ್ಸ್ ಫಾರ್ ರಾಮಾಸ್ ಕೊರೊನೇಷನ್, ಮಂಥರ ಫಿಲ್ಡ್ ಕೈಕೇಯಿಸ್ ಮೈಂಡ್ ವಿತ್ ಬ್ಯಾಡ್ ಥಾಟ್ಸ್ ಅಬೌಟ್ ರಾಮ. Hearing this, Kaikeyi told Dasharatha to send Rama to forest for 14 years and make her son Bharata as king of Ayodhya. Dasharatha became unconscious hearing this. Kaikeyi only told Rama to go to forest for 14 years. ಇದಾದ ನಂತರ ರಾಮನಿಗೆ ಯಾವಾಗ ಗೊತ್ತಾಗುತ್ತೋ ತಾನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ಅವನು ಸಂತೋಷದಿಂದ ಅದಕ್ಕೆ ಒಪ್ಪಿ ತಂದೆ ಇಚ್ಛೆ ಇದೇ ಆಗಿತ್ತು ಅಂತ ಅವನಿಗೆ ಗೊತ್ತಾಗುತ್ತಲ್ವಾ. ಅದಕ್ಕೋಸ್ಕರ ಅವನು ವನವಾಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಅವಾಗ ಸೀತೆ ಮತ್ತು ಅವನ ತಮ್ಮ ಲಕ್ಷ್ಮಣ ಕೂಡ ಅವನ ಜೊತೆ ಹೋಗ್ಲಿಕ್ಕೆ ತಾವು ಬರ್ತೀವಿ ಅಂತ ಒತ್ತಾಯ ಮಾಡ್ತಾರೆ. ಅವಾಗ ಅವರು ಕೂಡ ಅವನ ಜೊತೆ ವನವಾಸಕ್ಕೆ ಹೋಗ್ತಾರೆ, ಅಂದರೆ ಅರಣ್ಯಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ರಾಮ ಅಗ್ರೀಡ್ ಟು ಫಾಲೋ ಕೈಕೇಯಿಸ್ ಆರ್ಡರ್ಸ್ ಆ್ಯಂಡ್ ಸೀತಾ ಆ್ಯಂಡ್ ಲಕ್ಷ್ಮಣ್ ಆಲ್ಸೋ ವಾಂಟೆಡ್ ಟು ಗೋ ವಿತ್ ಹಿಮ್.
So they went with him. ಅಲ್ಲಿ ಅರಣ್ಯದಲ್ಲಿ ಪಂಚವಟಿ ಅನ್ನೋ ಪ್ಲೇಸ್ ಅಲ್ಲಿ ಇರ್ತಾ ಇರ್ತಾರೆ. ಅದು ಈಗ ಮಹಾರಾಷ್ಟ್ರದ ನಾಸಿಕ್ ಹತ್ರ ಬರುತ್ತೆ. ಅಲ್ಲಿ ಅರಣ್ಯದಲ್ಲಿ ಮನೆ ಮಾಡಿಕೊಂಡು ಇರ್ತಾ ಇರ್ತಾರೆ. ಆವಾಗ ಒಂದು ದಿನ ರಾವಣನ ತಂಗಿ ಶೂರ್ಪನಖಿ ಅಲ್ಲಿಗೆ ಬಂದು ರಾಮನನ್ನು ನೋಡಿ ತನ್ನನ್ನ ಮದುವೆ ಆಗುವಂತೆ ಕೇಳ್ಕೊಳ್ತಾಳೆ. ರಾಮ ಹೇಳ್ತಾನೆ ತಂದು ಮದುವೆ ಆಗಿದೆ, ಹಾಗೆ ತನ್ನ ಹೆಂಡತಿಯಾದ ಸೀತೆ ಕೂಡ ಇಲ್ಲೇ ಇದ್ದಾಳೆ, ಅದಕ್ಕೆ ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮಣನನ್ನು ಕೇಳು ಅಂತ ಹೇಳ್ತಾನೆ. ಆವಾಗ ಅವಳು ಲಕ್ಷ್ಮಣನನ್ನು ಕೇಳಿದಾಗ ಲಕ್ಷ್ಮಣನು ಇದಕ್ಕೆ ಒಪ್ಪಲ್ಲ, ಅವಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವಳು ಇದಕ್ಕೆಲ್ಲ ಕಾರಣ ಸೀತೆನೇ, ಸೀತೆ ಇವರ ಜೊತೆ ಇರೋದನ್ನೇ ಇದಕ್ಕೆ ಕಾರಣ, ಅದಕ್ಕೋಸ್ಕರ ಸೀತೆಯನ್ನೇ ಕೊಂದು ಬಿಡ್ತೀನಿ ಅಂತ ಅವಳ ಮೇಲೆ ಅವಳಿಗೆ ಹೊಡೆಯೋಕ್ಕೆ ಹೋಗ್ತಾಳೆ. ಹೋದಾಗ ಲಕ್ಷ್ಮಣನಿಗೆ ಇದರಿಂದ ತುಂಬ ಕೋಪ ಬರುತ್ತೆ. ಅವನು ಕೋಪದಿಂದ ಅವಳ ಮೂಗನ್ನೇ ಕತ್ತರಿಸಿಬಿಡ್ತಾನೆ. ಈಗ ಶೂರ್ಪನಖಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವಳು ಕೋಪದಿಂದ ತನ್ನ ಅಣ್ಣನ ಬಳಿ ಹೋಗಿ, ಅವಳ ಅಣ್ಣ ಯಾರು ಹೇಳಿ, ರಾವಣ. ರಾವಣ ಲಂಕೆಯನ್ನು ಆಳ್ತಾ ಇರ್ತಾನೆ, ರಾಕ್ಷಸ ಅವನು. ಅಲ್ಲಿಗೆ ಹೋಗಿ ಅವನಿಗೆ ಇದರ ಬಗ್ಗೆ ಎಲ್ಲ ತಿಳಿಸ್ತಾಳೆ. ರಾಮ ಲಕ್ಷ್ಮಣರು ಅಂತ ಅಲ್ಲಿದ್ದರು, ಅರಣ್ಯದಲ್ಲಿದ್ದರು, ಅವರು ತನಗೆ ಹೀಗೆ ಮಾಡಿದ್ರು ಅಂತ ಅವಳು ಇದರ ಬಗ್ಗೆ ಎಲ್ಲ ತಿಳಿಸ್ತಾಳೆ. ಅವನಿಗೆ ಅವಾಗ ರಾವಣನಿಗೆ ತನ್ನ ತಂಗಿಯನ್ನು ಹೀಗೆ ಮಾಡಿದ್ರಲ್ಲ, ಮೂಗೆ ಕೊಯ್ದು ಹಾಕಿದ್ರಲ್ಲ ಅಂತ ಅವನಿಗೆ ತುಂಬ ಕೋಪ ಬರುತ್ತೆ. ಅವನು ಒಂದು ಉಪಾಯವನ್ನು ಮಾಡಿ ಸೀತೆಯನ್ನೇ ಅಪಹರಿಸಿಬಿಡಬೇಕು, ಇದಕ್ಕೆಲ್ಲ ಕಾರಣ ಸೀತೆನೇ ಅಲ್ವಾ, ಸೀತೆಯನ್ನೇ ಅಪಹರಿಸಬೇಕು, ಕಿಡ್ನ್ಯಾಪ್ ಮಾಡಬೇಕು ಅಂತ ತಯಾರಾಗ್ತಾನೆ. ಹಿಯರಿಂಗ್ ದಿಸ್, ರಾವಣ ಮೇಡ್ ಎ ಪ್ಲಾನ್ ಟು ಕಿಡ್ನ್ಯಾಪ್ ಸೀತಾ. ಇನ್ ದ ಫಾರೆಸ್ಟ್ ದೇ ವೇರ್ ಸ್ಟೇಯಿಂಗ್ ಇನ್ ದ ಪ್ಲೇಸ್ ಕಾಲ್ಡ್ ಪಂಚವಟಿ. ದೇರ್ ಒನ್ ಡೇ ರಾವಣಾ ಸಿಸ್ಟರ್ ಶೂರ್ಪನಖಾ ಕೇಮ್ ಟು ರಾಮ ಅಂಡ್ ಆಸ್ಕ್ ಟು ಮ್ಯಾರಿ ಹರ್. ರಾಮ ಡಿಡ್ ನಾಟ್ ಅಗ್ರೀ ಫಾರ್ ದ್ಯಾಟ್ because he is already married and Sita is with him. Then she asked Lakshmana to marry her. When Lakshmana also did not agree for this, Shurpanakha got angry and attacked Sita, as Sita is the reason for the rejection. By this, Lakshmana got angry and cut her nose. She went to her brother Ravana and complained about this situation. ಇದರಿಂದ ಕೋಪಗೊಂಡ ರಾವಣ ಏನ್ ಮಾಡ್ತಾನೆ, ಒಂದು ಉಪಾಯವನ್ನ ಮಾಡ್ತಾನೆ. ತನ್ನ ಕೆಳಗೆ ಕೆಲಸ ಮಾಡುತ್ತಿರುವ ಮಾರೀಚನಿಗೆ ಹೇಳ್ತಾನೆ, ನೀನು ಬಂಗಾರದ ಜಿಂಕೆ ರೂಪದಲ್ಲಿ ರಾಮ ಸೀತೆ ಎದುರುಗಡೆ ಹೋಗು, ನಾನು ಮುಂದೆ ಇದು ಮಾಡ್ತೀನಿ, ಉಪಾಯವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅದು ಮಾರೀಚ ಏನ್ ಮಾಡ್ತಾನೆ, ಬಂಗಾರದ ಜಿಂಕೆ ರೂಪದಲ್ಲಿ ರಾಮ ಸೀತೆ ಎದುರುಗಡೆ ಬಂದು ಬರ್ತಾನೆ. ಬಂದಾಗ ಸೀತೆ ಅದನ್ನು ನೋಡಿ ಆ ಜಿಂಕೆ ತನಗೆ ಬೇಕು, ಅದನ್ನು ತನಗೆ ತಂದುಕೊಡು ಅಂತ ಅವಳು ರಾಮನಿಗೆ ಹೇಳ್ತಾಳೆ. ರಾವಣ ಹಿಯರಿಂಗ್ ದಿಸ್, ರಾವಣ ಮೇಡ್ ಎ ಪ್ಲಾನ್ ಟು ಕಿಡ್ನಾಪ್ ಸೀತಾ. ಹೀ ಟೋಲ್ಡ್ ಮಾರೀಚ ಟು ಡಿಸ್ಗೈಸ್ in a form of golden deer and to go in front of Rama and Sita. Seeing that deer, Sita told Rama to get the deer for her. ಹೀಗೆ ರಾಮ ಜಿಂಕೆಯನ್ನ, ಬಂಗಾರದ ಜಿಂಕೆಯನ್ನ ಹುಡ್ಕೊಂಡು ಹೋಗ್ತಾನಲ್ವಾ, ಅವಾಗ ಅವನಿಗೆ ಇಲ್ಲಿ ಸೀತೆ ಮತ್ತು ಲಕ್ಷ್ಮಣನಿಗೆ ಅವನು ಸಹಾಯಕ್ಕಾಗಿ ಕೂಗ್ತಾ ಇರೋ ಶಬ್ದ ಕೇಳಿಸುತ್ತೆ. ರಾಮ ಸಹಾಯ ಮಾಡು ಸಹಾಯ ಮಾಡು ಅಂತ ಕೂಗ್ತಾ ಇರೋ ಶಬ್ದ ಕೇಳಿಸುತ್ತೆ. ಅದಕ್ಕೋಸ್ಕರ ಅವನು ಲಕ್ಷ್ಮಣನು ಅಲ್ಲಿಗೆ ಹೊರಟೋಗ್ತಾನೆ. ಅವನಿಗೆ ರಾಮನಿಗೆ ಸಹಾಯ ಮಾಡಬೇಕು, ಅವನಿಗೇನೋ ತೊಂದರೆ ಆಗಿದೆ ಅಂತ ಅಲ್ಲಿಗೆ ಹೊರಟೋಗ್ತಾನೆ. ಹೊರಟು ಹೋಗುವಾಗ ಒಂದು ಇಲ್ಲಿ ಲಕ್ಷ್ಮಣ ರೇಖೆಯನ್ನು ಎಳೆದು ಹೋಗಿರ್ತಾನೆ. ಇದನ್ನು ಬಿಟ್ಟು ಮುಂದೆ ಬರಬೇಡ ನೀನು ಅಂತ ಸೀತೆಗೆ ಹೇಳಿಬಿಟ್ಟು ಹೋಗಿರ್ತಾನೆ. ಆ ಸಮಯದಲ್ಲಿ ಸೀತೆ ಒಬ್ಬಳೇ ಇರ್ತಾಳಲ್ವಾ, ಆ ಸಮಯದಲ್ಲಿ ಅಲ್ಲಿಗೆ ರಾವಣ ಸಾಧುವಿನ ವೇಷದಲ್ಲಿ ಬರ್ತಾನೆ.
ಬಂದು ಆ ಗೆರೆಯನ್ನ ದಾಟ್ಲಿಕ್ಕೆ ನೋಡ್ತಾನೆ. ಆ ಗೆರೆಯನ್ನ ದಾಟ್ಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೇನೆ ಅಲ್ಲೇ ದೂರದಲ್ಲಿ ನಿಂತು ಅವಳಿಗೆ ಭಿಕ್ಷೆಯನ್ನ ತಂದು ನೀಡುವಂತೆ ಹೇಳ್ತಾನೆ. ಅವಳು ಆ ಗೆರೆಯನ್ನ ಮೊದಲಿಗೆ ಅವಳು ಬರಲ್ಲ, ಆದರೂ ಸಾಧು ಬಂದಿದಾರಲ್ಲ ಅಂತ ಅವಳು ಭಿಕ್ಷೆ ನೀಡ್ಲಿಕ್ಕೆ ಅಂತ ಹೋದಾಗ ಅವಳು ಅವಳನ್ನ ರಾವಣ ಅಪಹರಿಸಿ ಬಿಡ್ತಾನೆ, ಅವಳನ್ನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾನೆ. ವೆನ್ ರಾಮ ವೆಂಟ್ ಟು ಗೆಟ್ ದ ಡೀರ್ ಸೂನ್ ದೇರ್ ವಾಸ್ ಎ ಕ್ರೈ ಫಾರ್ ಹೆಲ್ಪ್. ಲಕ್ಷ್ಮಣ ಆಲ್ಸೋ ವೆಂಟ್ ಟು ಸಿ ದಟ್ ಆಸ್ ಸೀತಾ ವಾಸ್ ಅಲೋನ್ ರಾವಣ ಕೇಮ್ ಇನ್ ದ ಡಿಸ್ಗೈಸ್ ಫಾರ್ಮ್ ಆಫ್ ರಿಷಿ ಅಂಡ್ ಕಿಡ್ನಾಪ್ಡ್ ಹರ್. ಅವಳನ್ನ ಹೀಗೆ ಎತ್ಕೊಂಡು ಹೋಗ್ತಾ ಇರುವಾಗ ಜಟಾಯು ಪಕ್ಷಿ ಸೀತೆಯನ್ನ ಉಳಿಸ್ಲಿಕ್ಕೆ ಅಂತ ಬರುತ್ತೆ, ಅವ ರಾವಣನಿಗೆ ರಾವಣನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದರೆ ಅದರ ಪ್ರಯತ್ನ ಏನೂ ಕೈಗೂಡಲ್ಲ, ರಾವಣ ಅದನ್ನ ತನ್ನ ಕತ್ತಿಯಿಂದ ಕೊಂದು ಹಾಕ್ತಾನೆ. ವೆನ್ ರಾವಣ ವಾಸ್ ಟೇಕಿಂಗ್ ಸೀತಾ ಜಟಾಯು ಬರ್ಡ್ ಅಟ್ಯಾಕ್ಡ್ ರಾವಣ ಟು ಸೇವ್ ಸೀತಾ ಬಟ್ ರಾವಣ ಕಿಲ್ಡ್ ದ ಬರ್ಡ್. ರಾವಣ ಹೀಗೆ ಅವಳನ್ನ ಎತ್ಕೊಂಡು ಹೋಗಿ ತನ್ನ ರಾಜ್ಯದಲ್ಲಿರುವ ಅಶೋಕವನ, ತನ್ನ ರಾವಣ ರಾಜ್ಯ ಯಾವುದು ಲಂಕಾ, ಲಂಕೆಯಲ್ಲಿರುವ ಅಶೋಕವನದಲ್ಲಿ ಅವಳನ್ನ ಕೂಡಿ ಹಾಕಿ ಅವಳನ್ನ ನೋಡಿಕೊಳ್ಳಲು ತನ್ನ ಸೇವಕಿಯರನ್ನ ರಾಕ್ಷಸ ಸೇವಕಿಯರನ್ನ ಇಡ್ತಾನೆ. ರಾವಣ ಕೆಪ್ಟ್ ಸೀತಾ ಇನ್ ಅಶೋಕ ವಾಟಿಕ. ಹೀಗೆ ಅವಳು ಅಪಹರಿಸ್ಕೊಂಡು ಹೋಗ್ತಾನಲ್ವ ರಾವಣ, ರಾವಣ ಅವಳನ್ನ ಸೀತೆಯನ್ನು ಅಪಹರಿಸ್ಕೊಂಡು ಹೋದ್ಮೇಲೆ ರಾಮ ಲಕ್ಷ್ಮಣರಿಗೆ ಬೇರೆ ದಾರಿ ಕಾಣದೆ ಎಲ್ಲಿದ್ದಾಳೆ ಏನಾದ್ಲು ಅಂತ ಗೊತ್ತಾಗದೆ ಅವರು ಅವಳನ್ನ ಹುಡುಕ್ತಾ ಹುಡುಕ್ತಾ ಕಿಷ್ಕಿಂಧೆಗೆ ಬರ್ತಾರೆ. ಕಿಷ್ಕಿಂಧೆಯಲ್ಲೇ ಅವರಿಗೆ ಸುಗ್ರೀವ ಮತ್ತು ಹನುಮಂತ ಭೇಟಿಯಾಗ್ತಾರೆ. ಅವರ ಸಹಾಯವೂ ದೊರಕುತ್ತೆ, ಅವರ ಸೈನ್ಯ ಅವರ ಸಹಾಯ ಎಲ್ಲವೂ ದೊರಕುತ್ತೆ. ಅವರ ಸಹಾಯದಿಂದ ಅವನು ಸೀತೆ ಲಂಕೆಯಲ್ಲಿರುವ ವಿಷಯವನ್ನ ತಿಳಿದುಕೊಳ್ತಾನೆ. ಆದರೆ ಲಂಕೆಗೆ ಅಲ್ಲಿಂದ ಹೋಗೋದು ತುಂಬಾ ಅಸಾಧ್ಯವಾದ ಮಾತಾಗಿರುತ್ತೆ, ಸಮುದ್ರವನ್ನ ದಾಟಬೇಕಲ್ವಾ, ಅದು ಅಸಾಧ್ಯವಾದ ಮಾತಾಗಿರುತ್ತೆ. ಅದಕ್ಕೋಸ್ಕರ ಅವನು ಹನುಮಂತನನ್ನ ಕೇಳ್ಕೊಳ್ತಾನೆ. ಅವನು ಹನುಮಂತ ಹಾರ್ಕೊಂಡು ಹೋಗಿ ಅಲ್ಲಿಂದ ಒಮ್ಮೆ ಲಂಕೆಗೆ ಹಾರಿ ಅಲ್ಲಿ ಅದನ್ನ ಸೀತೆಯನ್ನ ಹುಡುಕೊಂಡು ರಾಮನ ಸಂದೇಶವನ್ನ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ. ರಾಮ ಅವನಿಗೆ ತನ್ನ ಸಂದೇಶವನ್ನು ಕಳುಹಿಸಿ ಸೀತೆಗೆ ಅದನ್ನ ಹೇಳ್ಬರ್ಲಿಕ್ಕೆ ಕಳುಹಿಸ್ತಾನೆ. ಹೀಗೆ ಹನುಮಂತ ಅಲ್ಲಿಗೆ ಹಾರ್ಕೊಂಡು ಹೋಗ್ತಾ ಇರುವಾಗ, ಸಮುದ್ರದ ಮೇಲಿಂದ ಹಾರ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಸುರಸೆ ಎಂಬ ನಾಗಮಾತೆ ಮಹಾಸರ್ಪದ ರೂಪ ತಾಳಿ ಅವನಿಗೆ ಎದುರಾಗ್ತಾಳೆ, ಅವನ ಎದುರುಗಡೆ ಬಂದು ನಿಂತ್ಕೋತಾಳೆ. ಸರ್ಚಿಂಗ್ ಫಾರ್ ಸೀತಾ ರಾಮ ಆ್ಯಂಡ್ ಲಕ್ಷ್ಮಣ ಮೆಟ್ ಹನುಮಾನ್ ಆ್ಯಂಡ್ ಸುಗ್ರೀವ. ವೆನ್ ದೇ ಫೌಂಡ್ ಔಟ್ ಸೀತಾ ವಾಸ್ ಇನ್ ಲಂಕಾ ರಾಮ ಸೆಂಡ್ ಹನುಮಾನ್ ಟು ಸೆಂಡ್ ಎ ಮೆಸೇಜ್ ಟು ಸೀತಾ. ವೆನ್ ಹನುಮಾನ್ ವಾಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಟು ಗೋ ಫಾರ್ ಲಂಕಾ ನಾಗಮಾತೆ ಸುರಸೆ ಕೇಮ್ ಇನ್ ದ ಫಾರ್ಮ್ ಆಫ್ ಬಿಗ್ ಸರ್ಪೆಂಟ್ ಅಂಡ್ ಸ್ಟುಡ್ ಇನ್ ಫ್ರಂಟ್ ಆಫ್ ಹಿಮ್. ಆವಾಗ ನಾಗಮಾತೆ ಅವನಿಗೆ ಕೋಪದಿಂದ ಅವನಿಗೆ ಹೇಳ್ತಾಳೆ, ನಾನು ನಿನ್ನನ್ನು ನುಂಗ್ ಹಾಕ್ತೀನಿ, ತಿಂದು ಬಿಡ್ತೀನಿ ನಿನ್ನನ್ನು ಅಂತ ಹೇಳ್ತಾಳೆ ಹನುಮಂತನಿಗೆ ನಾಗಮಾತೆ ಹೇಳ್ತಾಳೆ. ಹೇಳಿದ್ದಕ್ಕೆ ಅವಾಗ ಹನುಮಂತ ವಿನಯದಿಂದ ತುಂಬ ಪೊಲೈಟಾಗಿ ಹೇಳ್ತಾನೆ, ಇಲ್ಲ ನನ್ನನ್ನು ಬಿಟ್ಬಿಡು, ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ರಾಮನ ಕೆಲಸಕ್ಕಾಗಿ ಲಂಕೆಗೆ ಹೋಗಬೇಕು, ಅದಕ್ಕೋಸ್ಕರ ನನ್ನನ್ನು ಬಿಟ್ಬಿಡು, ನನಗೆ ದಾರಿ ಬಿಡು ಹೋಗಲಿಕ್ಕೆ ಅಂತ ಹೇಳ್ತಾನೆ. ಆದರೆ ಅದಕ್ಕೆ ಅವಳು ಒಪ್ಪೋದಿಲ್ಲ, ಅವಳು ಇಲ್ಲ ನೀನು ನನ್ನ ಬಾಯಿಯೊಳಗೆ ಹೋಗಲೇಬೇಕು ಅಂತ ಹೇಳ್ತಾಳೆ ಕೋಪದಿಂದ. ಹೇಳಿದಾಗ ಅವನು ಹನುಮಂತ ಅವಾಗ ಉಪಾಯ ಮಾಡ್ತಾನೆ, ಅವಳು ಹೌದಾ ಅಂತ ತನ್ನ ಅವನಿಗಿಂತ ದೊಡ್ಡ ರೂಪದಲ್ಲಿ ತುಂಬಾ ದೊಡ್ಡ ಅವಳಿಗಿಂತ ದೊಡ್ಡದಾಗಿ ರೂಪ ತಾಳ್ತಾನೆ, ದೊಡ್ಡದಾಗಿ ಬೆಳೀತಾನೆ. ಅವಾಗ ಅವಳು ಕೂಡ ದೊಡ್ಡದಾಗಿ ರೂಪ ತಾಳ್ತಾಳೆ, ಅವನಿಗಿಂತ ದೊಡ್ಡದಾಗಿ ರೂಪ ತಾಳ್ತಾಳೆ.
ಬಾಯನ್ನು ತೆರೀತಾಳೆ. ತೆರೆದಾಗ ಇವನು ಅವಾಗ ಚಿಕ್ಕ ರೂಪ ತಾಳ್ತಾನೆ, ಸಣ್ಣದಾಗಿ ತೀರಾ ಸಣ್ಣವನಾಗ್ಬಿಡ್ತಾನೆ. ಸಣ್ಣವನಾಗಿ ಅವಳು ದೊಡ್ಡದಾಗಿ ಬಾಯಿ ತೆಗೆದಿರ್ತಾಳಲ್ವಾ, ಅವಾಗ ಇವನು ಚಿಕ್ಕದಾಗಿ ಚಿಕ್ಕವನಾಗಿ ಅವಳ ಬಾಯಿಯೊಳಗೆ ಹೋಗಿ ಮತ್ತೆ ವಾಪಸ್ ಹೊರಗೆ ಬಂದ್ಬಿಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೋಡು ನೀನು ಹೇಳಿದೆ ಅಲ್ವಾ ನನ್ನ ಬಾಯಿಯೊಳಗೆ ಹೋಗ್ಬೇಕು ಅಂತ ಹೇಳಿದೆ, ಸೊ ನಾನು ಹೋಗಿ ಮತ್ತೆ ಬಂದಿದ್ದೀನಿ, ಅದು ಆಯ್ತಲ್ವಾ, ನೀನು ಹೇಳ್ದಾಗೆ ಆಯ್ತು, ನನ್ನನ್ನು ಈಗ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವಳು ನಾಗಮಾತೆ ತನ್ನ ಅವನ ಜಾಣತನಕ್ಕೆ ತುಂಬ ಹೊಗಳಿ ಅವಳು ಅಲ್ಲಿಂದ ಅವನಿಗೆ ಹೋಗ್ಲಿಕ್ಕೆ ದಾರಿ ಬಿಟ್ಟು ಅವಳು ತನ್ನ ಲೋಕಕ್ಕೆ ಹೊರಟೋಗ್ತಾಳೆ. ಆಸ್ ಶಿ ವಾಸ್ ವೆರಿ ಆಂಗ್ರಿ ಶಿ ಟೋಲ್ಡ್ ಶಿ ವುಡ್ ಸ್ವಾಲೋ ಹಿಮ್. ಹನುಮಾನ್ ರಿಕ್ವೆಸ್ಟೆಡ್ ಹರ್ ಟು ಲೀವ್ ಹಿಮ್ ಬಿಕಾಸ್ ಹೀ ಈಸ್ ಹ್ಯಾವಿಂಗ್ ರಾಮಾಸ್ ವರ್ಕ್ ಟು ಡೂ, ಬಟ್ ಶಿ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್ ಆ್ಯಂಡ್ ಶಿ ಟೋಲ್ಡ್ he should go inside her mouth. Hence, Hanuman grieve in size and the Surase also grieve in size. Then Hanuman suddenly shrinked his size and went into the mouth of Surase and came out. As Surase told, so she admired for his cleverness and let him pass and she went to her loka. Understood, children? ಪಾಠದ ನೀತಿ. ಅಪಾಯದಲ್ಲಿದ್ದಾಗ ಉಪಾಯ ಮಾಡುವುದೇ ಜಾಣತನ. ಅಂದರೆ ನಾವು ಅಪಾಯದಲ್ಲಿದ್ದಾಗ, ನಮಗೆ ಅಪಾಯ ಬಂದಾಗ ಉಪಾಯದಿಂದ ಉಪಾಯ ಮಾಡಿ ಗೆಲ್ಲೋದೇ ಕ್ಲೆವರ್ನೆಸ್ಸು, ಅದೇ ಜಾಣತನ. ಈಗ ಕಠಿಣ ಪದಗಳು. ರಾಕ್ಷಸ, ಕುಟೀರ, ಸಮುದ್ರ, ಮಹಾಸರ್ಪ, ಬುಸುಗುಟ್ಟು, ನುಂಗುತ್ತೇನೆ, ನಮಸ್ಕಾರ, ಕೆಲಸಕ್ಕಾಗಿ, ಚೋಟುದ್ದದ, ಮರುಕ್ಷಣ. ಪದಗಳ ಅರ್ಥ: ಕುಟೀರ ಗುಡಿಸಲು, ಬಂಟ ಸೇವಕ, ಗುಡುಗು ಕೋಪದಿಂದ ಕೂಗು, ಊರಗಲ ದೊಡ್ಡದಾಗಿ, ತಲೆದೂಗಿ ಮೆಚ್ಚುಕೊಳ್ಳು. ಗೊತ್ತಾಯ್ತಲ್ವಾ ಮಕ್ಕಳೇ, ಇದು ಪದಗಳ ಅರ್ಥ ಮತ್ತು ಕಠಿಣ ಪದಗಳು. ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ, ನಾನು ನೋಟ್ಸ್ ಕಳಿಸ್ತೀನಿ ಇವಾಗ. ಫಸ್ಟ್ ಲೆಸನ್ ಯಾವುದು ಹೇಳಿ, ಕೇಳಿಗಿಳಿಗಳೇ, ಅದರದ್ದು ಕ್ವಶನ್ ಆನ್ಸರು ಬುಕ್ಕಲ್ಲಿ, ನೋಟ್ಬುಕ್ಕಲ್ಲಿ ಬರೀರಿ. ಗೊತ್ತಾಯ್ತಾ? ಹರಿ ಓಂ ಮಕ್ಕಳೇ. ಪಾಸ್ ಮಾಡ್ಬೇಕಲ್ಲ.